ಊರಿಗೆ ಒಂದ್ಸರಿ ಶೂಟಿಂಗ್ ಅಂತ ಬಂದಿದ್ದೆ. ಯಾಕೋ ಗೊತ್ತಿಲ್ಲಮ್ಮ, ಸಿಕ್ಕಾವಟೆ ಇಷ್ಟ ಆಗೋಯ್ತು. ಅದಕ್ಕೆ ಈ ಸತಿ ನೀನ್ ಊಟಿಗೆ ಹೋಗ್ತೀನಿ ಅಂದ್ರು ಬೇಡ ಇಲ್ಲಿಗೆ ಅಂತ ಕರ್ಕೊ ಬಂದಿದೀನಿ. ಹೇಗಿದೆ ಊರು? ತುಂಬಾ ಚೆನ್ನಾಗಿದೆ ರೀ. ಅದಕ್ಕೆ ಕಳ್ತಾ ಇದೀಯಮ್ಮ? ಹೌದಾ? ಅಮ್ಮ ನೀವು ರಮಣ ಪರ್ಮಾ, ಚೆನ್ನಾಗಿದ್ದೀಯನಪ್ಪ. ಹಿಂದೆ ಒಂದ್ಸರಿ ನಮ್ ತೋಟಕ್ಕೆ ನೀನ್ ಶೂಟಿಂಗ್ ಅಂತ ಬಂದಿದ್ಯಲ್ಲ, ಮರ್ದು ಬಿಟ್ಟಿಯೇನಪ್ಪ? ನಾನು ಬಸ್ಸಾರ ಮುದ್ದೆ ಮಾಡ್ಕೊಂಡಿದ್ದೆ ನೆನಪಿಗೇನಪ್ಪ? ತಿನ್ನ ಮರೆಯಕುಂಟ. ನೋಡಿ, ನೀವ್ ಯಾಕೆ ಇಲ್ಲಿ ಅಳ್ತಾ ಇದೀರಾ? ಬನ್ನಿಲಿ. ಅಯ್ಯ ಸುಮ್ನೆ ರಮ್ಮ, ನೀನು ಈ ಹೆಂಗಸರು ಹಣೆ ಬರನ್ನ ಇಷ್ಟು ರಾಮಣ್ಣವ್ರೆ, ಯಾಕೆ ಕಳ್ತಾ ಇದೀರಾ? ಈ ಸತಿ ಪ್ರಳಯ ಆಗ್ಲಿಲ್ಲ ಅಂತ. ನನ್ನ ಮನೇಲೆ ದೊಡ್ಡ ಪ್ರಳಯ ಆಗ್ಬಿಟ್ಟದೆ ಕಣಪ್ಪ. ಸುನಾಮಿ ತರ ನನ್ನ ಇಬ್ಬರು ಸೊಸೆದಿರು ಬಂದ್ಮೇಲೆ ನಾವಿಬ್ರು ಕಾಲ್ ಕಸ ಆಗ್ಬಿಟ್ಟಿದೀವಿ. ನನಗೆ ಇಬ್ಬರು ಗಂಡು ಮಕ್ಕಳು, ಒಬ್ಬ ಭೀಮಾ ಇನ್ನೊಬ್ಬ ಮಾದ, ಇಬ್ಬರನ್ನು ಚೆನ್ನಾಗೆ ಬೆಳೆಸ್ದೆ, ಮದುವೆನು ಮಾಡದ್ನಪ್ಪ. ಆದ್ರೆ ನನ್ನ ಮನೆಗೆ ಒಳ್ಳೆ ಸೊಸೆದಿರು ಬರ್ಬೇಕು ಅನ್ನೋದು ನನ್ನ ಹಣೆನಲ್ಲಿ ಬರ್ದಿಲ್ಲ ಕಣಮ್ಮ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಿಮ್ ಮಕ್ಕಳನ್ನ ತಿದ್ದಿ ಸಿಡಿ ಒಳ್ಳೆ ದಾರಿಗೆ ತರೋಣ. ರಾಮಣ್ಣವ್ರೆ, ಈ ಊರಿಗೆ ಶೂಟಿಂಗ್ ಅಂತ ಬಂದಾಗ ಎಷ್ಟೋ ದಿವಸ ನಿಮ್ ಮನೆ ಕರೆದು ನನ್ಗೆ ಊಟ ಹಾಕಿದೀರಾ? ಆ ಋಣ ನನ್ನ ಮೇಲಿದೆ, ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡೋದು ಪರ್ಮ, ನನ್ನ ಇಬ್ಬರು ಗಂಡು ಮಕ್ಕಳು ಅವ್ರ ಹೆಂಡ್ತಿದ್ದೀರ ಮಾತು ಕೇಳ್ಕೊಂಡು ನಾನು ನನ್ನ ಹೆಂಡ್ತಿನ ಆಚೆ ಹಾಕ್ಬಿಟ್ಟಿದ್ದಾರೆ. ರಾಮಣ್ಣವ್ರೆ, ಇದು ನಿಮ್ಮ ಸ್ವಯಾರ್ಜಿತ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಆದ್ರೆ ಮಾತ್ರ ಮಕ್ಳಿಗೆ ಪಾಲ್ ಕೊಡ್ಬೇಕು. ಇದರಲ್ಲಿ ಮಕ್ಳು ಪಾಲ್ ಕೇಳಕ್ಕೆ ಯಾವ್ದೇ ಹಕ್ಕಿಲ್ಲ. ನೀವು ಭಯ ಪಡ್ಬೇಡಿ, ನನ್ನ ಫ್ರೆಂಡ್ ಲಾಯರ್ ಗುಂಡಣ್ಣನ ಕರೆಸ್ತೀನಿ, ಅವನು ಲಾ ಪಾಯಿಂಟ್ ಹಾಕೋದ್ರಲ್ಲಿ ಎತ್ತಿದ ಕೈಯೇ. ನಾವಿಬ್ರು ಸೇರಿ ನಿಮ್ಗೆ ನ್ಯಾಯ ಕೊಡಿಸ್ತೀವಿ. ಒಂದ್ಸಲ ಮನೆ ನೀವು ನೋಡ್ಕೊಂಡ್ ಬರ್ಬೇಕಿತ್ತು. ಅಯ್ಯೋ, ಬಹಳ ವರ್ಷಗಳ ಹಿಂದೆ ಹೋಗಿದ್ನಮ್ಮ, ಅವತ್ತು ಕರೆಂಟ್ ಇರ್ಲಿಲ್ಲ. ಈ ತಾಯಿ ಮುದ್ದೆ ಬಸ್ಸಾರ ಹಾಕೊಟ್ಟಿದ್ರು, ಕತ್ಲಲ್ಲಿ ಕಾಣಿಸ್ತಲೇ ನನ್ನ ಗ್ರಾಚಾರ ಕೆಟ್ಟಿತ್ತು ನೋಡು. ಸೈಡ್ಗೆ ಒತ್ತು ಕೊಟ್ಟಿರ್ತಾರಲ್ಲ ಅದನ್ನ ನುಂಗ್ಬಿಟ್ಟಿದ್ನಮ್ಮ. ಹುಣ್ಣಿಕೆ ಸೌತೆಕಾಯಿ ಪೀಸ್ ಆಗ್ಬಿಟ್ಟಿತ್ತು. ಕಟ್ಟೆ ಪೀಸ್ ಆಗಿದ್ರೆ ಬೆಳಗ್ಗೆ ಚಟ್ಟ ಕಟ್ಟಬೇಕಾಗಿತ್ತು. ಅದೇ ಭಾಗ್ಯ, ಅಪ್ಪ ಅಮ್ಮ ಮನೆ ಬಿಟ್ಬಿಟ್ಟು ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಯ್ತಾ ಇಲ್ಲ. ಅಯ್ಯ ಮನೆ ಗಿರಿ ಮಗ ನೀವು, ನಿಮ್ಗೆ ಏಳೋಗಿಲ್ಲ ಅಂದ್ರೆ ಯಾಕೆ ತಲೆ ಕೆಡಿಸ್ಕೊತೀರಿ? ಬಿಟ್ಟಾಕ್ಬಿಡಿ. ಹೌದಣ್ಣ, ಅದ್ಕೆ ಹೇಳ್ತಾರದು ಕರೆಕ್ಟ್. ಏನಂತೀಯ ಮಾನ್ಯ? ಹೋದ್ರೆ ಹೋಗ್ತಾರ ಬಿಡ್ರಿ, ಎರಡೊತ್ತು ಊಟ ಉಳಿತು. ಮನೆ ದೊಡ್ಡವ್ರು ಅಂದ್ಮೇಲೆ ಹಾಕಿ ತಿನ್ಕೊಂಡು ತೆಪ್ಪಿರ್ಬೇಕು. ಅದ್ ಬಿಟ್ಟು ಸುಮ್ ಸುಮ್ನೆ ಎಲ್ಲಾದಕ್ಕೂ ಮೂಗ್ ತೋರ್ತಿದ್ರೆ ಹಿಂಗೆ ಆಗೋದು. ನಾವೇ ಮನೆಯಿಂದ ಆಚೆ ಹಾಕ್ಬೇಕು ಅಂತಿದ್ವಿ, ಅವ್ರೇ ಹೋಗಿದ್ ಒಳ್ಳೇದಾಯ್ತು. ಕುಂತಿದ್ದಕ್ಕೆ ನಿಂತಿದ್ದಕ್ಕೆ ತಕರಾರು ತೆಗೆದು ಹೋದ್ರೆ ನಾವೇನ್ ಮಾಡಕ್ಕಾಯ್ತದೆ? ಈಗಿನ ಕಾಲದಲ್ಲಿ ಸೊಸೆ ದಿನ ನೆಟ್ಟಗ್ ಬಾಳ್ಸೋ ಅತ್ತೆ ಮಾವಂದಿರೇ ಇಲ್ಲ. ಯಾಕೆ ಅತ್ತೆ ಮಾವ ಅಂದ್ರೆ ಉರ್ ಬೀಳ್ತೀರಾ? ಇದು ನಮ್ಮನೆ, ನಾವ್ ಹೇಳ್ದಂಗೆ ನಡಿಬೇಕು. ಮದ, ಅಪ್ಪ ಅವನ್ನ ನಾವೇ ಹುಡುಕ ಕರ್ಕ ಬರುವ ನಡಿಲ್ಲ. ಓದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಣಿ ಅಂತ ಹೇಳ್ತಂತೆ. ಪಿಶಾಚಿ ಮಾತಾಡ್ತದಾ? ಅದು ಗಾದೆ, ಹಂಗಾಯ್ತದಷ್ಟೇ. ಬೀದಿ ಲೋಗೋ ಮಾರಿನ ಮನೆಗ್ ಬಂದು ಟೀ ಕುಡಿ ಅಂದಂಗಾಯ್ತು. ಮಾರಿ ಟೀ ಕುಡಿಯುತ್ತಾ? ಅದು ಗಾದೆ ರೀ. ರೀ, ಅವ್ರಾಗ ಅವ್ರು ಮನೆ ಬಿಟ್ಟು ಹೋಗವ್ರೆ, ನಾವ್ಯಾಕ್ ಸಾಯ್ಬೇಕು? ಇಷ್ಟ ಇದ್ರೆ ಬರ್ತಾರೆ, ಇಲ್ಲಾಂದ್ರೆ ಬರಕ್ಕಿಲ್ಲ. ಮರ್ಸ್ಬಿಡಿ ಬಾವಾ, ನಿಮ್ ಅಪ್ಪ ಅಮ್ಮನ ವಿಷಯನ ಮತ್ತೆ ಮನೇಲಿ ಎತ್ಬೇಡಿ. ಸುಮ್ನೆ ನಮ್ ತಲೆ ತಿನ್ಬೇಡಿ, ಅವ್ರೆಲ್ಲಾದ್ರೂ ಹಾಳಾಗೋಗ್ಲಿ. ರಾಮಣ್ಣವ್ರೆ, ನಿಮ್ಮ ಸಮಸ್ಯೆ ಏನು ಅಂತ ನಮ್ಗೆ ಅರ್ಥ ಆಯ್ತು. ಪರಮಗುಂಡ ಏರ್ ನೋ ಫಿಯರ್. ಏನನ್ನಪ್ಪ? ಪರಮಗುಂಡ ಇಲ್ಲಿದ್ರೆ ಭಯ ಪಡ್ಬಿಡಿ ಎಂದ. ಐ ಸಿ ಅಣ್ಣ, ಆಸ್ತಿ ಎಲ್ಲ ಈಗಲೇ ಭಾಗ ಆಗ್ಲಿ ಅಂತ ನನ್ನ ಹೆಂಡತಿ ಹೇಳ್ತಾ ಇದ್ದಾಳೆ. ಮಾಡ್ಬೋದಮ್ಮ, ಆದ್ರೆ ಅದಕ್ಕೆ ಅಪ್ಪನ್ ಸಹಿ ಬೇಕು. ಅಯ್ಯೋ, ಅದಕ್ಕೇನಂತೆ, ನೀವೇ ನಿಮ್ಮ ಅಪ್ಪನ ತರ ಸಹಿ ಮಾಡ್ಬಿಡಿ. ಅಲ್ಲ, ಕೈಯಲ್ಲಿ ಕಾಸು ಇಟ್ಕೊಂಡು ಖರ್ಚು ಮಾಡಕ್ ಬರಲ್ಲ ಅನ್ನೋ ಪೆದ್ರನ ನಾನೆಲ್ಲೂ ನೋಡಿಲ್ಲ. ಒಂದು ಮಾತು ಹೇಳಿ ಸರ್, ಯಾರು ಎಲ್ಲೇ ಇದ್ರು ಹುಡ್ಕೊಂಬೋದು, ಇಲ್ಲೇ ಇಲ್ಲೇ ನಿಲ್ಲಿಸ್ತೀನಿ. ಯಾರಮ್ಮ ನೀನು? ನಮ್ಮನೆ ಬಂದ್ಬಿಟ್ಟು ನಮ್ಮನೆ ಹುಡುಕ್ತೀನಿ ಅಂತಿದ್ಯಾ? ನಾನು ಫೈನಾನ್ಸಿಯರ್ ಪಿ ರುದ್ರೇಶ್. ನಾನು ವೈ ಶೈಲೇಶ್. ನಮ್ ಫೈನಾನ್ಸ್ ಕಂಪ್ನಿಲಿ 5 ಲಕ್ಷ ಸಾಲ ತಗೊಂಡಿರೋ ಆಸಾಮಿ ಮತ್ತೆ ತಿರುಗ್ ನೋಡ್ಬಾರ್ದ. ಇದು ಬಾಡಿ, ಇದು ಗಾಡ್. ಒಂದು ಮಾತು ಹೇಳಿ ಸರ್, ಇವ್ರನ್ನೆಲ್ಲ ಜಪ್ತಿ ಮಾಡಿ ಕಾರಿಗೆ ತುಂಬಿಡ್ತೀನಿ. ಹೋಲ್ಡ್ ಆನ್, ಹೋಲ್ಡ್ ಆನ್, ಹೋಲ್ಡ್ ಆನ್. ನಿಮಗಿನ್ನೂ ಇವ್ರ ಪೌರುಷ ಗೊತ್ತಿಲ್ಲ. ಆ ಹನುಮಂತ ತನ್ನ ಕೈಯಲ್ಲಿ ಸಂಜೀವಿನಿ ಪರ್ವತನ ಎತ್ಕೊಂಡು ಬಂದ್ರೆ ಇವರು ತಮ್ಮ ಕಿರುಗಳಲ್ಲೇ ಎತ್ಕೊಂಡು ಬರ್ತಾರೆ. ನಮ್ಮಪ್ಪ ಸಾಲ ಮಾಡಿರೋ ವಿಚಾರ ನಮ್ಮ ಹತ್ರ ಕೇಳಿಲ್ಲ ಅದನ್ನ? ಹೌದು. ಯಾವನ ಹತ್ರ ಮಾತಾಡ್ತಾ ಇದ್ಯಾ? ಮನುಷ್ಯನ್ಗೆ ಒಂದು ನಾಲ್ಕು ಇರ್ಬೇಕು. ನಮ್ಮ ಕಂಪನಿಗೆ ಬರ್ಸ್ಕೊಟ್ಟಿರೋ ಸಾಲ ಪತ್ರಗಳು ನಮ್ಮ ಹತ್ರ ಇವೆ. ಸಾಲ ತಗೊಂಡು ಜಮೀನಿನ ಜೆರಾಕ್ಸ್ ಕಾಪಿ ಕೊಟ್ಟಿದ್ದಾರೆ. ಒರಿಜಿನಲ್ ಮನೇಲಿದೆ ಅಂತ ಸಾಲ ತಗೊಂಡವ್ರೆ ಹೇಳಿದ್ದಾರೆ.
ಹೋಗ್ಲಿ ಪಾಪ ಅಂತ ಇವನ್ ಹಣ ಇಟ್ಕೊಂಡು ಸಾಲ ಕೊಟ್ರೆ ಈಗ ನಮ್ಗೆ ಚಳ್ಳೆ ಹಣ್ಣು ತಿನ್ನಿಸ್ತೀರಾ? ಅಣ್ಣ ಇವ್ರ ಹತ್ರ ಏನ್ ಮಾತು, ಎಲ್ಲಾರನ್ನು ಒದ್ದು ಹೊರಗಡೆ ಹಾಕೋಣ. ಆ ಕೆಲ್ಸ ನನಗ್ ಬಿಡಿ ಸರ್, ಚಿಟಿಕೆ ಹೊಡೆಯೋದೊಳಗೆ ಮನೆಯವ್ರನ್ನೆಲ್ಲ ಓಡಿಸ್ಬಿಡ್ತೀನಿ. ಯಾವ್ದಕ್ಕೂ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದು ಅಂತ ಅನ್ಸುತ್ತೆ. ಯಾರೋ ಬಂದ್ ರೌಡಿಸಂ ಮಾಡಿ ಸಾಲ ಇದೆ ಅಂತ ಹೇಳ್ಬಿಟ್ರೆ ನಾವು ನಂಬಕ್ಕಾಗುತ್ತಾ? ಕರೆಕ್ಟ್ ಹೇಳಿದಲ್ವಾ? ಕರೆಕ್ಟ್. ಹಳ್ಳಿ ಕಡೆ ವಸೂಲಿಗೆ ಅಂತ ಬಂದಾಗ ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗುತ್ತೆ ಅಂತ ನಮಗೆ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ಜೋತಲೇ ಕರ್ಕೊಂಡ್ಬಂದಿದೀವಿ. ಇನ್ಸ್ಪೆಕ್ಟರ್, ನಾನು ಇನ್ಸ್ಪೆಕ್ಟರ್ ಮಾದೇವಿ. ಸುಮ್ನಿದ್ರ ಭೂದೇವಿ. ಒಳ್ಳೆಯವ್ರಿಗ ಅನುಕಂಪ, ಕೆಟ್ಟವ್ರಿಗ ಭೂಕಂಪ. ಮೋಸ ಮಾಡಕ್ಕೂ ಒಂದು ಲಿಮಿಟ್ ಇರ್ತೈತಿ. ಸಾಲ ತಗೊಳಕ್ ಗೊತ್ತಾಕೈತಿ, ವಾಪಸ್ ಕೊಡಕ್ ಗೊತ್ತಾಗಂಗಿಲ್ಲ. ಯಾವ್ದಾವ್ದು ಜೆರಾಕ್ಸ್ ಕಾಪಿ ಕೊಟ್ಟು ಸಾಲ ತಗೊಂಡ್ರೆ ಹೆಂಗ? ಹ್ಯಾಂಡ್ ಡಿಮ್ಯಾಂಡ್ಸ್ ಎತ್ತಿ ಕೋರ್ಟಿಗೆ ಹಾಕಿದ್ರ ಮನಿ ಕಂಬ ಕಂಬನೂ ಅರೆಸ್ಟ್ ಹಾಕವ. ನಮ್ ಸ್ಟೇಷನ್ಗೆ ಎರಡ್ ಕಂಪ್ಲೇಂಟ್ ಬಂದಾವು. ರಾಮಣ್ಣ ಯಾರು? ನಿಮ್ಗೇನಾಗ್ಬೇಕು? ಅವ್ರು ನಮ್ಮ ಅಪ್ಪ. ಕರೀರಿ ಅವ್ರನ್ನ. ಅವ್ರಿಲ್ಲ. ಅದಕ್ಕೆ ಹೇಳಿದ್ದು ಫೋನ್ ಮಾಡ್ಬಿಟ್ಟು ಬರೋಣ ಅಂತ ಮೀಸೆ ಕೊಟ್ಟಲ್ಲ ಚುಚ್ಚುತ್ತಾ ಇದೆ. ಸಾಲ ತಗೊಂಡಿಲ್ಲ ಅಂದ್ರ ಕರೀರಿ ಹೊರಗ? ಅವರು ಮನೆ ಬಿಟ್ಟು ಹೊರಟೋದ್ರು. ಓಹೋ, ಐನಾತಿ ಗಿರಾಕಿ ಮನೆ ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬಿಟ್ರ? ಕೋರ್ಟು, ಕಚೇರಿ, ಕಾನೂನು, ಕಟ್ಕಟೆ, ಪೊಲೀಸು, ಸ್ಟೇಷನ್ ಅಂತ ಅಲಿಯೋ ತಪ್ಪೇತಾ? ಮೇಡಮ್ ಇಲ್ಲ, ಸ್ಟ್ರಿಪ್ ಆದೆ. ನಾನು ಯಾರು? ಇನ್ಸ್ಪೆಕ್ಟರ್ ಮಾದೇವಿ. ಸುಮ್ನಿದ್ರ ಭೂದೇವಿ. ಒಳ್ಳೋರ್ಗ ಅನುಕಂಪ, ಕೆಟ್ಟವ್ರಿಗ ಭೂಕಂಪ. ನಾನು ನಮ್ಮ ಅಪ್ಪ ಮೊದಲನೇ ಮಗ. ನಾನು ಚಿಕ್ಕ ಮಗ. ಇನ್ನೊಬ್ಬ ಮಗ ಇರ್ಬೇಕಲ್ಲ. ಅಪ್ಪ ಹೇಳಲಿಲ್ಲ, ನನಗೂ ಹೇಳಿಲ್ಲ. ನಾವಿರೋದೇ ಇಬ್ರು. ಓಹೋ, ಹಾಳಾಗ್ ಹೋಗ್ಲಿ. ಅವ್ರವ್ರ ಪಾಪ ಅವ್ರವ್ರಿಗಿರ್ತೈತಿ. ರಾಮಣ್ಣ ಸಿಗುತ್ತಾನ ನಿಮ್ಮ ಸ್ಟೇಷನ್ಗೆ ತಕೊಂಡ್ ಹೋಗ್ತೇನೆ. ಸ್ಟೇಷನ್ಗೆ ಸುಣ್ಣ ಬಣ್ಣ ಬಳಸೋದೈತಿ. ಮೇಡಮ್ ಅರೆ, ನಾನು ಇವ್ರ ಹೆಂಡ್ರು. ಹೆಸರು ಭಾಗ್ಯ ಅಂತ. ನನ್ನ ಹೆಸರು ಮಾನ್ಯ. ನಮ್ಮ ಅತ್ತೆ ಮಾವ ಎಲ್ಗೋಗವ್ರೆ ಅಂತ ದೇವ್ರಾಣೆ ಗೊತ್ತಿಲ್ಲ. ಅವ್ರು ಬಂದ್ಮೇಲೆ ನಿಶ್ಚಯ ತಿಳಿಸ್ತೀವಿ. ಅದೆಲ್ಲ ಆಗೋದಿಲ್ಲ. ತಗೊಂಡಿರೋ 5 ಲಕ್ಷ ಸಾಲನ ವಾಪಸ್ ಕೊಟ್ಬಿಡಿ. ಮಿಕ್ಕಿದ್ದು ನಮ್ಮ ನೋಡ್ಕೊಳ್ಳೋಣ. ಸಾಲ ವಾಪಸ್ ಕೊಡ್ತಿರೋ, ಸ್ಟೇಷನ್ಗೆ ಬರ್ತಿರೋ? ಮಾತಾಡಿ ಸಾಕ್ ನಡ್ರಿ. ಐದ್ ಲಕ್ಷ ಹಳೆ ಸಾಲಕ್ಕಾಯ್ತು. ಜಮೀನ್ಗೆ ಅಂತ ತಗೊಂಡಿರೋ 10 ಲಕ್ಷ ಸಾಲನ ಯಾರು ಕೊಡ್ತಾರೆ? ಡೌಟ್ ಇದ್ರೆ ಹಣ್ಣು ಮೆಣಸಿದೆ ಓದಿ. ಒಂದ್ ಮಾತು ಹೇಳಿ ಸರ್, ಇವ್ರನ್ನೆಲ್ಲ ಕಾರಿಗೆ ತುಂಬಿಡ್ತೀನಿ. ಇವ್ರಿಗಿನ್ನೂ ತಮ್ಮ ಪೌರುಷ ಗೊತ್ತಿಲ್ಲ. ಆ ಹನುಮಂತ ತನ್ನ ಕೈಯಲ್ಲಿ ಸಂಜೀವಿನಿ ಪರ್ವತನ ಎತ್ಕೊಂಡ್ ಬಂದ್ರೆ ಇವರು ತಮ್ಮ ಕಿರು ಬೆರಳಲ್ಲೇ ಎತ್ಕೊಂಡ್ ಬರ್ತಾರೆ. ಪದೇ ಪದೇ ಅದೇ ಹೇಳ್ತಿರಲ್ಲ, ಇರೋದೇ ಒಂದ್ ಡೈಲಾಗ್. ಇವ್ರ ಪೌರುಷದ ಬಗ್ಗೆ ನಿಮ್ಗೆ ಗೊತ್ತಿರ್ಲಿ, ನೀವು ಹುಷಾರಾಗಿರ್ಲಿ ಅಂತ ಹೇಳ್ದೆ ಅಷ್ಟೇ. ಅದು ಬೇರೆ ಇದೆಯಾ? ಈಗ 5 ಲಕ್ಷ ರೂಪಾಯಿ ಇಸ್ಕೊಟ್ಟೆನಲ್ರಿ, ಮತ್ತೆ ನಿಮ್ ಕಿರಿಕಿರಿ. ಅದಕ್ಕೆ ಇವಳನ್ನ ಬೇಡ ಅಂತ ಹೇಳಿದ್ವು. ನೀನ್ ಹೊರಡೋಣ ಅಮ್ಮ, ಅವ್ನ್ ಕಿರು ಬೆರಳ ಪೌರುಷ ನನಗ್ ಗೊತ್ತೈತಿ. ಬರ್ಕೊಡ್ರಿಲ್ಲ. ಬಡ್ಡಿ ಸೇರಿ 11 ಲಕ್ಷ. ಚಕ್ರ ಬಡ್ಡಿ ಹಾಕಕ್ ಬರಂಗಿಲ್ಲ, ಬರೇ ಸರಳ ಬಡ್ಡಿ. ನೋಡಿ ಮೇಡಮ್, ನಮ್ಗೆ ಇದಕ್ಕೆಲ್ಲ ಟೈಮೇ ಇಲ್ಲ. ನಮಗ್ ಬರ್ಬೇಕಾದ್ರೆ 10 ಲಕ್ಷ ಈಗಲೇ ಕಟ್ಬಿಡಿ. ಬಾಳ ಹಾರಾಡಿದ್ರ ಚೀಟಿಂಗ್ ಕೇಸ್ ಹಾಕಿ ಲಾಕಪ್ ಒಳಗ್ ನೂಕಿ ಬಿಡ್ತೇನೆ. ಇನ್ನು 3 ದಿನ ಟೈಮ್ ಕೊಡ್ತೇನೆ. ಅಷ್ಟ ಇವ್ರು 10 ಲಕ್ಷ ರೂಪಾಯಿ ವಾಪಸ್ ಕೊಟ್ಟು ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ರು ಹುಡ್ಕೊಂಬಂದು ಸ್ಟೇಷನ್ ಕಳಿಸ್ರಿ. ಇವ್ರ ಕಡೆ ನನ್ ಕನೆಕ್ಷನ್ ಐತಿ, ಇವ್ರ್ ಹೇಳಿದ್ರ ನನ್ನ ಕರೆಸ್ತಾರ, ಬರ್ತೇನೆ. ಇಲ್ಲ, ಸ್ಲಿಪ್ ಆದ್ರೆ ಉಲ್ಟ. ಅದಕ್ಕೆ ಬೇಡ. ಬ್ರದರ್, ಈ ಇನ್ಸ್ಪೆಕ್ಟರ್ ನಂಬ್ಕೊಂಡ್ರೆ ನಮ್ ಕೆಲ್ಸ ಸರಿ ಹೋಗೋದಿಲ್ಲ. ನಾವು ಗೋಡಿ ಗೋಡ್ನ ಕರ್ಕೊಂಡ್ಬಂದಿರೋದು ಯಾಕೆ? ನಿಮ್ ಎದುರುಗಡೆ ಯಾರು ನಿಲ್ತಾರೋ ಅವ್ರನ್ನ ಸುಟ್ಟು ಹಾಕಕ್ಕೆ ತೆಗಿಲ್ಲ ಗಂದು. ಬೇಡ, ಅಲ್ಲೇ ಇರ್ಲಿ. ಥ್ಯಾಂಕ್ ಯು, ನೀವ್ ಹೇಳಿದ್ರಿ ಅಂತ ಒಳಗಡೆ ಇಟ್ಕೊಂಡೆ. ಅವ್ರ ಪೌರುಷ ನಿಮ್ಗಿನ್ನೂ ಗೊತ್ತಿಲ್ಲ, ಬುಲೆಟ್ ಇಲ್ದೇನೆ ಸುಟಾಕ್ ಕೊಡ್ತಾರೆ. 10 ಲಕ್ಷ ಕೊಡೋ ತನಕ ಈ ಮನೆ ನಮ್ಮ ಹ್ಯಾಂಡ್ ಓವರ್ ಅಲ್ಲಿ ಇರುತ್ತೆ. ಈಗಿಂದೀಗ್ಲೆ ಇವ್ರನ್ನೆಲ್ಲರನ್ನೂ ಹೊರಗಡೆ ಹಾಕು. ಸ್ಟಾಪ್
ಸ್ಟಾಪ್ ಸ್ಟಾಪ್. ಏಯ್ ಇದು ಸೆಟ್ಲ್ ಅಲ್ಲ ಎಕ್ಸ್ಪ್ರೆಸ್. ನಿಂತ್ಕೋ. ಯಾರು ನೀನ್? ನನ್ನ ಯಾರು ಅಂತ ಕೇಳ್ತೀಯ? ನೀನ್ ಯಾರು? ಮೀಸೆ ನೋಡ್ರೆ ಗೊತ್ತಾಗಲ್ವಾ? ಗಂಟ ನಾವು ಅವ್ರೆ. ಓ, ನಿಮ್ಗೂ ಮೀಸೆ ಇದೆ. ಒಳಗಡೆ ಇರೋ ಚೆನ್ನಮ್ಮ ರಾಮಣ್ಣ ಕರೆ ನಾನು ಯಾರು ಅಂತ ಹೇಳ್ತಾರ? ನೀನ್ ಯಾರು ಅಂತ ಗೊತ್ತಾಗದೆ ಒಳಗಡೆ ಬಿಡಕ್ಕಾಗಲ್ಲ. ನಾನ್ ಯಾರು ಅಂತ ಗೊತ್ತಾಗ್ಲಬೇಕಾ? ಹೌದು. ಫೈನಲ್ ಕಟ್ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಸಿ ಕೈ ಚಂದ್ರ. ಸರ್, ನನ್ಗೊಂದು ಚಾನ್ಸ್ ಕೊಡ್ತಿ ಸರ್. ತಲೆ ಮೇಲೆ ಕೂದ್ಲಿದೆ. ಯಾಕೆ ಮುಂಚೆ ಅವ್ರಿಗೂ ಇರ್ಲಿಲ್ಲ? ಬೇಡಯ್ಯ, ಉಸಿರು ಬಿಡು, ಇಲ್ಲ ನೆಗ್ದಿಗೆ ಹೋಗ್ಬಿಟ್ಟಿಯ. ನೋಡಲ್ಲಿ ಮನೆ ನಿಜವಾದ ಓನರ್ ಬರ್ತಿದ್ದಾರೆ. ಯಾರಮ್ಮ ನೀನು? ನೀನಾರಮ್ಮ ನೀನು? ಏನ್ ಹೆಸರು? ಭೀಮಾ. ಯಾವ ಕಡೆಯಿಂದ? ನೋಡಕ್ ಮಾತ್ರ ಹಿಂಗಮ್ಮ ಮುಟ್ಟಿದ್ರೆ 420 volt ಕರೆಂಟ್. ನಾವ ಸುಚ್ಚಮ್ಮ. ಅಯ್ಯಾ, ನಾನು ಯಾರು ಗೊತ್ತಾ? ಯಾರಮ್ಮ ನೀನು? ರಾಮಣ್ಣ ಅವ್ರ ಮಗ. ರಾಮಣ್ಣ ನಿಮ್ಮ ಅಪ್ಪನ? ಯಾಕೆ ನಿಮ್ಗೂ ಅಪ್ಪನ? ಯಾರ ಹತ್ರ ಬಸ್ ಬಿಡ್ತಾ ಇದ್ಯಾ? ಅವ್ರ ಇರೋದ್ ಇಬ್ರೆ ಗಂಡ್ ಮಕ್ಳು. ಅದು ನಾವಿಬ್ರೆ. ಹೌದಾ? ಯಾರು? ನಾನು ಅವ್ರ ಮಗನ. ರೀ, ಇನ್ನೊಬ್ಬ ಮಗ ಇದ್ದಾನೆ ಅಂತ ಪೊಲೀಸಮ್ಮ ಹೇಳಿರ್ಲಿಲ್ವಾ? ಸರಿಯಾಗಿ ವಿಚಾರಿಸಿ. ನೀನ್ ಅವ್ರ ಮಗ ಅನ್ನೋದಕ್ಕೆ ಏನಮ್ಮ ಇದೆ ದಾಖಲೆ? ಈ ಕಾಲದಲ್ಲಿ ಎಲ್ರು ಎಲ್ಲದಕ್ಕೂ ದಾಖಲೆ ಕೇಳ್ತಾರೆ. ಅದಕ್ಕೂ ರೆಡಿಯಾಗಿ ಬಂದಿದ್ದೀನಿ. ಇದು ನೋಡಿ, ಇದು ನಾನು ನಮ್ಮಪ್ಪ ಅಮ್ಮನ ಮಧ್ಯೆ ಇರೋಂಥದ್ದು. ನಾನು ಹೇಳಿದ್ ಕರೆಕ್ಟ್ ತಾನೆ? ನನ್ನ ದತ್ತು ತಗೊಂಡಾಗ ನೀವ್ಯಾರು ಹುಟ್ಟೇ ಇರ್ಲಿಲ್ಲ. ನಮ್ಮ ಅಪ್ಪ ಅಮ್ಮ ಪಾಪ ನನ್ನನ್ನ ಬೋರ್ಡಿಂಗ್ ಅಲ್ಲಿ ಬಿಟ್ಟು ಓದ್ಸಿದ್ರು, ಆಮೇಲೆ ಮನೆ ಕೊಡ್ಸಿದ್ರು, ಕೆಲಸ ಕೊಡ್ಸಿದ್ರು, ಮದುವೆ ಮಾಡಿಸಿದ್ರು, ಜೀವನಕ್ಕೆ ದಾರಿನೇ ಮಾಡ್ಕೊಟ್ರು. ಅಂತ ಅಪ್ಪ ಅಮ್ಮನ್ನ ಇಂಥ ತಂಪತ್ತಲ್ಲಿ ನೆನೆಯೋದು ನನ್ನ ಧರ್ಮ. ಎಂತ ತಂಪತ್ರೆ, ಬಿಸಿಲು ಹೊಡಿತೈತೆ. ಫೋಟೋ ತೋರ್ಬಿಟ್ರೆ ನಾವ್ ನಂಬಲ್ಲಮ್ಮ. ಅಪ್ಪ ಇಪ್ಪ ಅಂತಂದ್ರೆ ಚೆನ್ನಾಗಿರಲ್ಲ ನೋಡು. ಹೋಗಿ ನಿಮ್ಮ ಅಪ್ಪನೇ ಕರ್ಕಂಬ. ನನಗ್ ಗೊತ್ತಿತ್ತು ಈ ದಾಖಲೆ ತೋರ್ಸ್ರೆ ಇನ್ನೂ ಏನಾದ್ರು ದಾಖಲೆ ಕೇಳ್ತೀರಾ ಅಂತ. ಅದಕ್ಕೋಸ್ಕರನೇ ಬರ್ಬೇಕಾದ್ರೆ ನಮ್ಮ ಏರಿಯಾ ಇನ್ಸ್ಪೆಕ್ಟರ್ ಗೆ ದೂರು ಕೊಟ್ಟು ಬಂದಿದ್ದೀನಿ. ಕರೆಕ್ಟ್ ಟೈಮಿಗೆ ಎಂಟ್ರಿ ಕೊಡಿ ಅಂದಿನಿ, ಇನ್ನೂ ಕೊಡ್ಲಿಲ್ವಲ್ಲ. ಯಾಕೆ ಮೇಡಮ್ ಕ್ಲಿಪ್ ಆದ್ರ? ಕ್ಲಿಪ್ ಆದ ನಾನು ಅಷ್ಟೇ, ಬಿಸಿಲಲ್ಲಿ ನಿಂತು ಕಪ್ಪಾದೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಮತ್ತೆ ಮನೆ ಕಿರಿಕ್ ಶುರುವಾತ? ಓ ಮೇಡಮ್, ನಾನು ಅವತ್ತು ಬಂದು ನಿಮಗೆ ಕಂಪ್ಲೇಂಟ್ ಕೊಟ್ಟೆ ನಮ್ಮ ಅಪ್ಪ ಅಮ್ಮನ ನೋಡಕ್ ಹೋಗ್ಬೇಕು ಅಂತ. ನೋಡಕ್ ಬಂದ್ರೆ ಇವನ ಅವನ ಬಾಡಿ ಗಾರ್ಡ್ ಒಳಗೆ ಬಿಡೋ ಅಂತಾನೆ. ನೀ ಯಾತಿ ಬಾಡಿ ಗಾರ್ಡ್? ಗಾರ್ಡ್ ತೆಗೆದು ಬರೀ ಬಾಡಿ ಬಿಟ್ಟು ಬಿಡ್ತೇನೆ. ಯಾರ ನೀನು? ಮಂಜ. ಯಾಕೆ ನಿಮಗ್ ಮೊನ್ನೆನೆ ಗೊತ್ತಿಲ್ವಾ, ಈ ಮನೆ ಒಳಗಡೆ ನಮ್ ಬಾಸ್ ಪರ್ಮಿಷನ್ ಇಲ್ದೆ ಯಾರನ್ನು ಬಿಡಲ್ಲ. ನೀನ್ ಯಾರ್ಯಾರ್ಗೆ ಅಂತ ಮೋಸ ಮಾಡಿ ಅಂತ ನನಗ್ ಗೊತ್ತು. ಒಂದ್ ಹುಡುಗಿ ಮನೆಗೆ ಹೋಗಿ ನಾದಸ್ವರ ಕಳೆದ ಹಾಕಿ ಅದು ನಿನ್ನೂ ವಾಪಸ್ ಕೊಟ್ಟಿಲ್ಲ. ಅದು ಮೀಸೆ ಒಳಗಿನ ಕತೆ, ಅದಕ್ಕೂ ಇದಕ್ಕೂ ಯಾವ್ದೇ ಸಂಬಂಧ ಇಲ್ಲ. ಅದೇ ಸಪ್ರೇಟು, ಇದೇ ಸಪ್ರೇಟು. ಇಲ್ಲಿ ಯಾಕ ಮೇಳ? ಏ ತೋಳ, ಪೊಲೀಸರ ಹತ್ರ ತುತ್ತೂರಿ ಉತ್ತೇನೋ? ಎಲ್ಲಾ ಕೇಸು ಒಟ್ಟಿಗೆ ಹಾಕಿ ತುತ್ತೂರಿ ಮುರಿದ್ ಬಿಡ್ತೇನೆ. ನೀನ್ ಹಂಗ್ ಮಾಡಿದ್ರೆ ಡೂಪ್ಲಿಕೇಟ್ ಇನ್ಸ್ಪೆಕ್ಟರ್ ಅಂತ ಹೇಳ್ಬಿಡ್ತೇನೆ. ನೀನ್ ಮೀಸೆ ಕಿತ್ ಹಾಕ್ಬಿಡ್ತೇನೆ. ನಿಮ್ಮಿಬ್ಬರನ್ನ ಆಳ್ಬಾಗಿ ತಳ್ಬಿಡ್ತೀನಿ. ಕರೆ ಹೇಳು, ಆ ಹುಡುಗಿನ ಅಗಸ್ವರ ಎಲ್ಲೆ? ಲೇ ಬಾಡಿಗಾರ್ಡ್ ಯಾರು ಇದ್ರು ಕರೀರಿ. ದಾಖಲೆಗಳೆಲ್ಲ ಕರೆಕ್ಟ್ ಅದಾವು. ಇವನ ರಾಮಣ್ಣನ್ ದತ್ತು ಪುತ್ರ, ಮರ್ಯಾದಿಂದ ಒಳಗ್ ಕರ್ಕೊಂಡು ಹೋಗು. ನಡೀರಿ ಮೇಡಮ್. ನನ್ನಲ್ಲೇ ಇವನ್ನ ಎಲ್ಲ ಅವ್ರಿಬ್ರು ಬಂದಿಲ್ಲ ಮೇಡಮ್. ಆದಷ್ಟು ಜಲ್ದಿ ಹುಡ್ಕೊಂಡು ಮನಿ ಕರ್ಕೊಂಡ್ ಬರ್ಬೇಕು. ಅವ್ರು ಬಂದ ಮೇಲೆ ಕೇಸ್ ಇತ್ಯರ್ಥ ಆಗ್ಬೇಕು. ಮೇಡಮ್, ನನ್ನನ್ನ ಈ ಮನೆ ಒಳಗ್ ಹೋಗಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರಾ, ಥ್ಯಾಂಕ್ ಯು ಮೇಡಮ್. ಇವನೇನಾದ್ರೂ ಕೊಟ್ರ ಕಾಟ ನನಗೆ ಹೇಳ್ರಿ, ಭೂಲೋಕದಿಂದ ಮಾಡ್ತೇನೆ ಕಾಟ. ಏನಿದ್ ಕರ್ಮ, ಇಷ್ಟು ದೊಡ್ಡ ಮನೆ ಇಟ್ಕೊಂಡು ಈ ರೀತಿ ರಾತ್ರಿ ಎಲ್ಲ ಚಳಿ ನಡ್ಕೋತಾರ? ಆಯ್ತಲ್ಲ, ನೀವ್ ಭೀಮತಾನೆ, ಇದಕ್ಕೇನಾದ್ರೂ ವ್ಯವಸ್ಥೆ ಮಾಡಿ. ಈ ಸಿಗಿ ಜನಕ್ಕೆ ದೆವ್ವ ಭೂತ ಅಂದ್ರೆ ಭಯ ಇರುತ್ತೆ. ಕರೆಕ್ಟ್ ಕಣಮ್ಮದ, ಇವತ್ತು ರಾತ್ರಿ ನಾವು ದೆವ್ವದ ವೇಷ ಹಾಕೊಂಡು ಅವ್ರನ್ನ ಹಂಗೆ ಹೆದರ್ಸ್ ನಡಗಿಸ್ಬಿಡದ. ಅವ್ರು ಎದ್ರಕೊಂಡು ಹಳ್ಳಿ ಬಿಟ್ಟು ದಿಲ್ಲಿ ಆಸ್ಪತ್ರೆ ಸೇರ್ಕೋಬೇಕು. ಹೆಂಗೆ ಶಿವಣ್ಣಿ, ಎಂತ ಮರತಿ, ನಾದಸ್ವರ ಸಿಕ್ಕಿತ್ತು, ಪಿಪಿ ಇಲ್ಲ ಅಂತ ಬಿಟ್ಟು ಬಂದ. ಸೊನ್ನ ಮಲ್ಕಾಳ ಪಿಪಿ ಅಂತೆ ಪಿಪಿ. ಹತ್ರ ಬರ್ಬೇಡ, ಹಣ ನೆನ್ಸ್ಬಿಡ್ತೀನಿ. ಅಣ್ಣಯ್ಯ, ಅಣ್ಣಯ್ಯ. ಓ ನಾಯಿಲೆ. ಅಯ್ಯೋ ನಾಯಿಲ, ನಾನು ಅಣ್ಣಯ್ಯ. ಅಣ್ಣಯ್ಯ ದೆವ್ವ, ಅಣ್ಣಯ್ಯ ದೆವ್ವ. ಎಲ್ಲ ಅಣ್ಣಯ್ಯ ದೆವ್ವ. ಅದ್ ನಿಮ್ಮ ಹೂವ ಇರ್ಬೇಕಲ್ಲ. ಮೋಳ ಪಾರ್ಸನ ತಿರ್ತಾನೆ ಒಪ್ಪಿದ್ರು ಬೇಕು. ಹೌದು ಸುಮ್ಮನೆ ಮೋಳಗ ದೆವ್ವ ಗೊತ್ತಾಯ್ತು.
ಪಕ್ಕದಲ್ಲೇ ಮಲಗ್ತ. ಸುಮ್ಮನೆ ಇರೋಣಯ್ಯ. ಏಯ್ ಮಲ್ಕಳ, ನಾ ಮಲಗ್ತೀನಿ, ನೀನ್ ಹತ್ರ ಇರ್ತೀಯ. ಆಯ್ತು ಬಿಡು ಮಲ್ಕ. ನೀವು ಮನುಷ್ಯಲ್ಲ ಚಿಂಪಾಂಜಿ ಇದು. ಮನೆ ಕೂತಲ್ಲ ಎಷ್ಟೇ ಕೆಲಸ ಏನು, ನಾವು ಊರ್ ಬಿಟ್ಟು ಹೋಗ್ಬೇಕಾ? ಲಗೇಜ್ ತಗೋಬರ್ತೀನಿ, ಕೂತೀರಿ. ಆದ್ರೂ ನಾವ್ ಈ ತರ ದೇವಗಡಕ್ ಬಂದಿದೀವಿ, ನಿಂಗೆ ಗೊತ್ತಾಯ್ತು? 1000 ಎಪಿಸೋಡ್ ಅಲ್ಲಿ 100 ಎಪಿಸೋಡ್ ಈ ಕಾಸ್ಟ್ಯೂಮ್ ನಾನೇ ಹಾಕಿದೀನಿ. ಅತ್ತೆ ರೀ, ಇವರಿಬ್ರು ಎಲ್ಲಿ ಸಿಕ್ಕಿದ್ರು? ಬಸ್ ಸ್ಟ್ಯಾಂಡ್ ತಾ ಹೋಗಿದ್ವಿ, ಅಲ್ಲಿ ಸಿಕ್ಕಿದ್ರು, ಕರ್ಕೊಂಬಂದ್ವಿ. ನೀ ಹಾಕ್ಲ ಮಗ, ಇಷ್ಟೊಂದು ಸಣ್ಣಕ್ ಆಗ್ಬಿಟ್ಟಿದ್ಯ. ನೀವ್ ನೋಡೇ ಇವನು ಭೀಮ ಅಂತ ಹೆಸರಿಟ್ವಿ, ಈಗ ನೋಡಿದ್ರೆ ನಾ ಕುಲ ಆಗ್ಬಿಟ್ಟಿದ್ಯಲ್ಲ. ನಮ್ ಮನೇಲಿ ಇಲ್ಲ ಅಂತ ಉಣ್ತಿರ್ಲಿಲ್ವಲ್ಲ ಮಗ? ಹಂಗೇನಿಲ್ಲ ಅತ್ತೆ, ನೀವ್ ಅದ್ಯಾವ್ದೋ ಸಾಲ ಮಾಡಿದ್ರಂತಲ್ಲ, ಅದಕ್ಕೆ ಆ ರೌಡಿಗಳು ನಮ್ನ ಹೊರಗಾಕ್ಬಿಟ್ಟಿದ್ರು. ಓ ಕಣವ, ಸಾಲ ಮಾಡ್ಬೇಕಾಗಿ ಬಂತು, ಅದು ನಿಮ್ ಮದ್ವೆಗೆ ಎಂತ ಮಾಡಿದ ಸಾಲ? ಆದ್ರೂ ನಾನು ಯಾರಿಗೂ ಹೇಳದೆ ಇಷ್ಟು ದಿನ ಮುಚ್ಚಿಟ್ಟಿದ್ದೆ, ಈಗ ನೋಡಿದ್ರೆ ಕುತ್ತಿಗೆಗೆ ಬಂದ್ಬಿಟ್ಟಿದ್ದೆ. ಆದ್ರೂ ನಮ್ ದತ್ತು ಪುತ್ರ ಪರಮ ಇದಾನಲ್ಲ, ಅವನು ನಮ್ಮಿಬ್ಬರನ್ನು ಚೆನ್ನಾಗಿ ನೋಡ್ಕೊಂಡು ಅಷ್ಟು ಇಷ್ಟು ಸಾಲನು ತೀರಿಸ್ತಾವನೆ ಅಂದಂಗೆ. ಪರಮ ಎಲ್ಲಿ? ನ್ಯಾಯ ನೀತಿ ಧರ್ಮ ಮೂರು ಸೇರಿದ್ರೆ ಪರಮ. ಅಪ್ಪಜಿ ಆಶೀರ್ವಾದ ತುಂಬಾ ಸಂತೋಷ ಆಯ್ತು ಕಣ್ಣ. ಅಂತೂ ತೋಟಕ್ಕೆ ಬಂದ್ಬಿಟ್ಟಿಲ್ಲ ಮಗ. ತೋಟಕ್ಕೇನೋ ಮುದ್ದೆ ಊಟಕ್ಕೆ ಅಂತ ಬಂದೆ, ಆದ್ರೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ಮಕ್ಕಳು ನಿಮ್ಮನ್ನ ಹೊರಗಡೆ ಹಾಕಿದರೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಅಂತ. ಅದಕ್ಕೆ ನಾನು ಇವ್ರಿಗೆ ಹೇಳ್ದೆ, ಒಂದು ವಾರದಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮನೆ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಪರಿಣಾಮ ಚೆನ್ನಾಗಿರಲ್ಲ ಅಂತ. ಏನೋ ಪುಣ್ಯ, ಒಂದು ವಾರದೊಳಗೆ ಕರ್ಕೊಂಡ್ ಬಂದಿದ್ರೆ ನಾನೀಗ ವೆರಿ ಮಚ್ ಹ್ಯಾಪಿ. ಅಪ್ಪ ಅಮ್ಮ, ನೀವ್ ಇಲ್ದಾಗಿದ್ ಒಂದ್ ವಾರ ತುಂಬಾ ಕಷ್ಟ ಆಯ್ತು, ನಿಮ್ಮನ್ನ ಆಚೆ ಹಾಕ್ಬಿಟ್ಟು ನಾನ್ ತಪ್ಪು ಮಾಡಿದೆ ಅಂತ ಅನ್ನಿಸ್ತು, ದಯವಿಟ್ಟು ಕ್ಷಮಿಸ್ಬಿಡಿ, ಇನ್ ಮುಂದೆ ಚೆನ್ನಾಗಿ ನೋಡ್ಕೋತೀವಿ. ಯಾವ ಗ್ಯಾರಂಟಿ? ಲೈಫ್ ಲಾಂಗ್ ವಾರಂಟಿ. ಮಾತಲ್ಲೆಲ್ಲರೂ ಸಾಲದು, ನಮ್ಮ ಮನೆಯವ್ರನ್ನೆಲ್ಲ ಕರೆಸ್ತೀನಿ ಪಂಚಾಯತ್ಗೆ. ಮಾಡ ತಂದೆ ತಾಯಿ ಪ್ರೀತಿಯಿಂದ ಮಕ್ಕಳನ್ನ ಬೆಳೆಸ್ತಾರೆ, ಕಡೆಗೆ ಮಕ್ಕಳೇ ತಿರುಗಿಬಿದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ? ನಿಮ್ಮ ತಂದೆಯವರು ನಿಮ್ಮಿಬ್ರ ಮದ್ವೆಗೋಸ್ಕರ ಸಾಲ ಮಾಡಿರೋದು, ಅದ್ಯಾರೋ ಫೈನಾನ್ಸಿಯರ್ ಹತ್ರ ಬರೀ 10,000 ರೂಪಾಯಿಗೆ ಅವ್ರ ಜಮೀನೆಲ್ಲ ಅಡ ಇಟ್ಟಿದ್ದಾರೆ. ನೀವಿಬ್ರು ಅದನ್ನ ಬಿಡಿಸ್ಬೇಕು, ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ನೋಡಿ, ಪ್ರಪಂಚದಲ್ಲಿ ಯಾವ್ದೇ ಸ್ವಾರ್ಥ ಇಲ್ದಲ್ಲ ತ್ಯಾಗ ಮಾಡ್ತಾರೆ ಅಂದ್ರೆ ಅದು ಅಪ್ಪ ಅಮ್ಮ ಮಾತ್ರ. ಅಪ್ಪಜೆ, ನೀವು ಸಾಲ ಮಾಡೋದು ನಿಮ್ ಮಕ್ಕಳಿಗೋಸ್ಕರ ತಾನೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬಿಡಿ, ನನಗೆ ಬಿಟ್ಬಿಡಿ, ನನ್ನ ರಟ್ಟಲ್ಲಿ ಶಕ್ತಿ ಇದೆ, ನಾನ್ ತೀರಿಸ್ತೀನಿ. ಇವನು ನಮ್ಮ ದತ್ತು ಪುತ್ರ ಕಂಡ್ರಯ್ಯ, ಆದ್ರೆ ನಿಮಗಿಂತ ಚೆನ್ನಾಗಿ ಇವನು ನಮ್ಮನ್ನ ನೋಡ್ಕೊಳ್ತಾ ಇದ್ದಾನೆ ಗೊತ್ತಾ? ಪರಮ, ನಮ್ಮ ಆಸ್ತಿ ಪಾಸ್ತಿ ಏನೇನಿದೆಯೋ ಅದ್ರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟಿಟ್ಕೋ, ಉಳಿದಿದ್ದನ್ನ ನನ್ನ ಮಕ್ಕಳಿಗೆ ಹಂಚಿದ್ದಾಯ್ತು. ಬೇಡಮ್ಮ, ನನ್ನನ್ನ ಓದಿಸಿ ಬೆಳೆಸಿ ಈ ಮಟ್ಟಕ್ಕೆ ತಂದು ನಿಲ್ಸಿದೀರ, ನಿಮ್ಮ ಕೈ ತುತ್ತಿಗಿಂತ ನನ್ಗೆ ಆಸ್ತಿ ಬೇಕಾ? ಇಲ್ಲೇನಿದೆ ಆಸ್ತಿ ಅದನ್ನೆಲ್ಲ ನಿಮ್ಮ ಮಕ್ಕಳಿಗೆ ಹಂಚಿಬಿಡಿ. ಅಪ್ಪ, ನಮಗೆ ಸ್ವಂತ ಬದುಕೋ ಶಕ್ತಿ ಇಲ್ಲ ಅಂತ ಗೊತ್ತಾಯ್ತು, ನಿಮ್ಮ ಸಂಪಾದನೆ ಬದುಕ್ತಾ ಇದ್ದೀವಿ, ದೊಡ್ಡ ಮಗ ಅವರು ನಿಮ್ಮನ್ನು ಸಾಕ್ತಾ ಇದ್ದಾರೆ ಅಂತ ಕೇಳಿದ ನಾಚಿಕೆ ಆಯ್ತು. ಹೌದಪ್ಪ, ನಿಮಗೆ ದೊಡ್ಡ ಮಗ ಇರೋದು ನಮಗೆ ಗೊತ್ತೇ ಇರಲಿಲ್ಲ, ಅವ್ರು ಬಂದು ನಮ್ಮ ಕಣ್ಣು ತೆರೆಸಿದ್ರು, ನಮಗೆ ನಮ್ಮ ತಪ್ಪಿನ ಅರಿವಾಗಿದೆ, ಮುಂದೆ ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀವಿ. ನೋಡಿ, ಇನ್ಮೇಲೆ ನೀವು ಇಲ್ಲೇ ಇರಬೇಕು, ಇದು ನಿಮ್ಮನೆ. ನಿಮಗೆ ಬೆಳೆದಿರೋ ಗಂಡ್ ಮಕ್ಳಿದ್ದಾರೆ, ಜೊತೆಗೆ ಸೊಸೆದಿರಿದ್ದಾರೆ, ಚೆನ್ನಾಗಿ ನೋಡ್ಕೋತಾರೆ.
ಅಪ್ಪಾಜಿ, ನಿಮ್ದು 10 ಲಕ್ಷ ಸಾಲ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಫೈನಾನ್ಷಿಯರ್ಸ್ ಹತ್ರ ನಾನ್ ಮಾತಾಡಿದೀನಿ ನೋಡಿ, ಅದನ್ನ ನಾನ್ ತೀರ್ಸ್ತೀನಿ. ನೋಡಿ, ನಿಮಗೆ ಹೇಳೋ ಮಾತು ಏನು ಅಂದ್ರೆ, 10 ಕಟ್ಟಕ್ಕಿಂತ ಒಂದು ಮುತ್ತು ಕಟ್ಟಿ ಕೆಲವು ಅಪ್ಪ ಅಮ್ಮಂದ್ರು ಮಕ್ಕಳಿಗೋಸ್ಕರ ಆಸ್ತಿ ಮಾಡಿರ್ತಾರೆ, ಆದ್ರೆ ಕೆಲವು ಅಪ್ಪ ಅಮ್ಮಂದಿರು ಮಕ್ಕಳನ್ನೇ ಆಸ್ತಿ ಮಾಡಿ ಇಟ್ಕೊಂಡಿರ್ತಾರೆ. ಅಂತವ್ರ ಲಿಸ್ಟ್ ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಸೇರ್ಕೋತಾರೆ. ನೀವು ಈ ದೇಶದ ಬೆನ್ನೆಲುಬು, ರೈತರು ನಮಗೆಲ್ಲ ಅನ್ನ ಕೊಡ್ತಿರೋ ಅನ್ನದಾತರು. ನೀವು ಸುಖವಾಗಿರ್ಬೇಕು, ನಾವು ಬರ್ತೀವಿ. ಮತ್ತೆ ಅವತಾರು ಇಲ್ಲಿಗೆ ಬಂದ್ರೆ ದಯವಿಟ್ಟು ಮುದ್ದೆ ಬಸ್ಸಾರು ಮಾಡ್ಕೊಡ್ತಿದ್ ಕಂಡ. ಹಾಗೆ ಇನ್ನೊಂದ್ ವಿಷಯ, ನನ್ನ ಹೆಂಡತಿ ಸ್ವಲ್ಪ ದಪ್ಪ ಇದ್ದಾಳೆ, ಅವಳನ್ನ ಚೂರು ಇಲ್ಲೇ ಇರಿಸ್ಕೊಂಡು ಕೆಲಸ ಗೆಲ್ಸ ಮಾಡಿಸಿ ನಿಮ್ಮ ಮೊದಲನೇ ಸಸ್ಯ ತರ ಜೀರಾ ಸೈಜ್. ತಪ್ಪಾಯ್ತು, ಕ್ಷಮಿಸ್ಬಿಡಿ. ಹೌದಪ್ಪ, ನಮ್ಮನ್ನು ಕ್ಷಮಿಸ್ಬಿಡಿ ಅತ್ತೆ. ಹೌದು ಅತ್ತೆ, ಮಕ್ಕಳು ಸೊಸೆಯರು ಅಂದ್ರೆ ಹೀಗಿರ್ಬೇಕು.